ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿರುವ ನಿರ್ದೇಶಾಂಕ ರೇಖಾ ಗಣಿತ ಎಂಬ ಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ ಮೊದಲಿಗೆ ಈ ಪಾಠದ ಅವಲೋಕನ ಇಂದಿನ ಪಾಠದಲ್ಲಿ ನಾವು ಈ ಕೆಳಗಿನ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ ಮೊದಲಿಗೆ ಪಾಠದ ಪರಿಚಯ ಕಾರ್ಟೀಷಿಯನ್ ಪದ್ಧತಿ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿರುವಾಗ ಸಮತಲದ ಮೇಲೆ ಆ ಬಿಂದುವನ್ನು ಗುರುತಿಸುವುದು ಹಾಗೂ ಈ ಪಾಠದ ಸಾರಾಂಶ ಮೊದಲಿಗೆ ಈ ಪಾಠದ ಪರಿಚಯ ಒಂದು ಬಿಂದುವನ್ನು ಕಂಡುಹಿಡಿಯಲು ಅದರ ಸ್ಥಾನವನ್ನು ಒಂದಕ್ಕಿಂತ ಹೆಚ್ಚು ರೇಖೆಗಳಿಗೆ ಸಂಬಂಧಿಸಿ ವಿವರಿಸಬೇಕಾಗುವಂತಹ ಅನೇಕ ಸನ್ನಿವೇಶಗಳಿವೆ ಉದಾಹರಣೆಗೆ ಒಂದು ಕಾಗದದ ಹಾಳೆಯಲ್ಲಿ ನೀವೊಂದು ಚುಕ್ಕೆಯನ್ನು ಹಾಕಿದ್ದೀರಿ ಎಂದಿಟ್ಟುಕೊಳ್ಳಿ ಕಾಗದದ ಮೇಲೆ ಈ ಚುಕ್ಕೆ ಇರುವ ಸ್ಥಾನವನ್ನು ತಿಳಿಸಬೇಕೆಂದು ನಾವು ಹೇಳಿದರೆ ನೀವು ಅದನ್ನು ಹೇಗೆ ತಿಳಿಸುವಿರಿ ಚುಕ್ಕೆಯು ಕಾಗದದ ಮೇಲಾರ್ಧದಲ್ಲಿದೆ ಅಥವಾ ಅದು ಕಾಗದದ ಎಡ ಅಂಚಿನ ಪಕ್ಕದಲ್ಲಿದೆ ಅಥವಾ ಅದು ಕಾಗದದ ಎಡ ಪಾರ್ಶ್ವದ ಮೇಲ್ತುದಿಗೆ ತುಂಬಾ ಸಮೀಪದಲ್ಲಿದೆ ಇಂತಹ ಹಲವು ವಿಧಾನಗಳಲ್ಲಿ ನೀವು ಪ್ರಯತ್ನಿಸಬಹುದು ಇವುಗಳಲ್ಲಿ ಯಾವುದೇ ಒಂದು ಹೇಳಿಕೆ ಚುಕ್ಕೆಯ ನಿಖರವಾದ ಸ್ಥಾನವನ್ನು ದೃಢಪಡಿಸುತ್ತದೆಯೇ ಇಲ್ಲ ಆದರೆ ಚುಕ್ಕೆಯು ಕಾಗದದ ಎಡ ಅಂಚಿನಿಂದ ಸುಮಾರು ಐದು ಸೆಂಟಿಮೀಟರ್ ದೂರದಲ್ಲಿದೆ ಎಂದು ನೀವು ಹೇಳಿದರೆ ಚುಕ್ಕೆಯ ಸ್ಥಾನದ ಬಗ್ಗೆ ಸ್ವಲ್ಪ ಅಂದಾಜಿಸಬಹುದು ಆದರೆ ನಿರ್ದಿಷ್ಟವಾಗಿ ಗುರುತಿಸಲು ಸಾಧ್ಯವಿಲ್ಲ ಇನ್ನೂ ಕೊಂಚ ವಿಚಾರ ಮಾಡಿದಾಗ ಚುಕ್ಕೆಯು ಕಾಗದದ ಕೆಳ ಅಂಚಿನಿಂದ ಒಂಬತ್ತು ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಕೂಡ ಇದೆ ಎಂದು ಹೇಳಲು ನಮಗೆ ಸಾಧ್ಯವಾಗಬಹುದು ಚುಕ್ಕೆಯು ನಿಖರವಾಗಿ ಎಲ್ಲಿದೆ ಎಂಬುದು ಈಗ ನಮಗೆ ತಿಳಿಯುತ್ತದೆ ಈ ಉದ್ದೇಶಕ್ಕಾಗಿ ಎರಡು ನಿಗದಿತ ರೇಖೆಗಳಾದ ಕಾಗದದ ಎಡ ಅಂಚು ಮತ್ತು ಕೆಳ ಅಂಚುಗಳಿಂದ ಚುಕ್ಕೆಯು ಎಷ್ಟು ದೂರದಲ್ಲಿದೆ ಎಂದು ನಿರ್ದಿಷ್ಟಪಡಿಸುವ ಮೂಲಕ ನಾವು ಅದರ ಸ್ಥಾನವನ್ನು ಸ್ಥಿರಗೊಳಿಸಿದೆವು ಚುಕ್ಕೆಯ ಸ್ಥಾನವನ್ನು ಕಂಡುಹಿಡಿಯಲು ನಮಗೆ ಎರಡು ಸ್ವತಂತ್ರ ಮಾಹಿತಿಗಳ ಅವಶ್ಯಕತೆ ಇದೆ ಕಾರ್ಟೀಷಿಯನ್ ಪದ್ಧತಿ ಡೆಕಾರ್ಟೆಯು ಒಂದು ಸಮತಲದಲ್ಲಿ ಎರಡು ರೇಖೆಗಳನ್ನು ಪರಸ್ಪರ ಲಂಬವಾಗಿರಿಸಿ ಈ ರೇಖೆಗಳನ್ನು ಆಧರಿಸಿ ಬಿಂದುಗಳ ಸ್ಥಾನಗಳನ್ನು ಗುರುತಿಸುವ ವಿಧಾನವೊಂದನ್ನು ಆವಿಷ್ಕರಿಸಿದನು ಒಂದು ಸಮತಲದ ಮೇಲಿನ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ಗುರುತಿಸಲು ಒಂದು ರೇಖೆ ಕ್ಷಿತಿಜ ಸಮಾಂತರವಾಗಿಯೂ ಇನ್ನೊಂದು ಅದಕ್ಕೆ ಭೂಲಂಬ ದಿಕ್ಕಿನಲ್ಲೂ ಇರುವಂತೆ ನಾವು ಈ ಎರಡು ರೇಖೆಗಳನ್ನು ಆರಿಸಿಕೊಳ್ಳುತ್ತೇವೆ ವಾಸ್ತವವಾಗಿ ಈ ರೇಖೆಗಳು ಮುಂದಿನಂತೆ ಇರುತ್ತವೆ ಎರಡು ಸಂಖ್ಯಾ ರೇಖೆಗಳನ್ನು ತೆಗೆದುಕೊಂಡು ಅವುಗಳನ್ನು ಎಕ್ಸ್ ಡ್ಯಾಶ್ ಎಕ್ಸ್ ಮತ್ತು ವೈ ಡ್ಯಾಶ್ ವೈ ಎಂಬುದಾಗಿ ಕರೆಯಿರಿ ಎಕ್ಸ್ ಡ್ಯಾಶ್ ಎಕ್ಸ್ ಅನ್ನು ಕ್ಷಿತಿಜ ಸಮಾನಾಂತರವಾಗಿರಿಸಿ ಮತ್ತು ಸಂಖ್ಯಾ ರೇಖೆಯಲ್ಲಿ ಬರೆದಿರುವಂತೆ ಅದರ ಮೇಲೆ ಸಂಖ್ಯೆಗಳನ್ನು ಬರೆಯಿರಿ ವೈ ಕ್ಷಿತಿಜ ಸಮಾಂತರವಲ್ಲ ಭೂಲಂಬ ಎಂಬುದನ್ನು ಪರಿಗಣಿಸಿ ವೈಯ ಮೇಲೆಯೂ ನಾವು ಇದೇ ರೀತಿಯಲ್ಲಿ ಸಂಖ್ಯೆಗಳನ್ನು ಬರೆಯುತ್ತೇವೆ ಎರಡು ರೇಖೆಗಳು ಅವುಗಳ ಮೂಲಬಿಂದು ಅಥವಾ ಸೊನ್ನೆಯಲ್ಲಿ ಒಂದನ್ನೊಂದು ಸಂಧಿಸುವಂತೆ ಅವುಗಳನ್ನು ಸೇರಿಸಿ ಕ್ಷಿತಿಜ ಸಮಾಂತರ ರೇಖೆ ಎಕ್ಸ್ ಎಕ್ಸ್ ಅನ್ನು ಎಕ್ಸ್ ಅಕ್ಷವೆಂದು ಭೂಲಂಬ ರೇಖೆ ವೈ ವೈ ಅನ್ನು ವೈ ಅಕ್ಷವೆಂದು ಕರೆಯುತ್ತೇವೆ ಎಕ್ಸ್ ಎಕ್ಸ್ ಮತ್ತು ವೈ ಗಳು ವೈಗಳು ಸಂಧಿಸುವ ಬಿಂದುವು ಮೂಲ ಬಿಂದುವಾಗಿದ್ದು ಅದನ್ನು ಓ ಎಂದು ಸೂಚಿಸುತ್ತೇವೆ ಓ ಎಕ್ಸ್ ಮತ್ತು ಗಳನ್ನು ಕ್ರಮವಾಗಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳ ಧನಾತ್ಮಕ ದಿಕ್ಕುಗಳು ಎನ್ನುತ್ತೇವೆ ox ಡ್ಯಾಶ್ ಮತ್ತು ಒವೈ ಡ್ಯಾಶ್ಗಳನ್ನು ಕ್ರಮವಾಗಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳ ಋಣಾತ್ಮಕ ದಿಕ್ಕುಗಳು ಎನ್ನುತ್ತೇವೆ ಅಕ್ಷಗಳು ಸಮತಲವನ್ನು ನಾಲ್ಕು ಭಾಗಗಳಾಗಿ ವಿಭಾಗಿಸುವುದನ್ನು ನಾವು ಗಮನಿಸಬಹುದು ಈ ನಾಲ್ಕು ಭಾಗಗಳನ್ನು ಚತುರ್ಥಕಗಳು ಎನ್ನುತ್ತೇವೆ ಇವುಗಳಿಗೆ ಒನ್ ಟೂ ತ್ರೀ ಫೋರ್ ಎಂದು ಸಂಖ್ಯೆಗಳನ್ನು ನೀಡಲಾಗಿದೆ ಹೀಗೆ ಸಮತಲವು ಅಕ್ಷಗಳು ಮತ್ತು ಈ ಚತುರ್ಥಕಗಳನ್ನು ಹೊಂದಿದೆ ನಾವು ಸಮತಲವನ್ನು ಕಾರ್ಟಿಷಿಯನ್ ಸಮತಲ ನಿರ್ದೇಶಾಂಕ ಸಮತಲ ಅಥವಾ ಎಕ್ಸ್ ವೈ ಸಮತಲ ಎನ್ನುತ್ತೇವೆ ಅಕ್ಷಗಳನ್ನು ನಿರ್ದೇಶಾಂಕ ಅಕ್ಷಗಳು ಎನ್ನುತ್ತೇವೆ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಈ ಕೆಳಗಿನ ಪದ್ಧತಿಯಂತೆ ನಾವು ಬರೆಯುತ್ತೇವೆ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕವು ವೈ ಅಕ್ಷದಿಂದ ಎಕ್ಸ್ ಅಕ್ಷದುದ್ದಕ್ಕೂ ಅಳತೆ ಮಾಡಿದ ಅದರ ಲಂಬ ದೂರ ಎಕ್ಸ್ ನಿರ್ದೇಶಾಂಕವನ್ನು ಕ್ಷಿತಿಜ ಸೂಚಕ ಎಂದು ಕೂಡ ಕರೆಯುತ್ತೇವೆ ಒಂದು ಬಿಂದುವಿನ ವೈ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ವೈ ಅಕ್ಷದುದ್ದಕ್ಕೂ ಅಳತೆ ಮಾಡಿದ ಲಂಬ ದೂರ ವೈ ನಿರ್ದೇಶಾಂಕವನ್ನು ಲಂಬ ಸೂಚಕ ಎಂದು ಕೂಡ ಕರೆಯುತ್ತೇವೆ ನಿರ್ದೇಶಾಂಕ ಸಮತಲದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಹೇಳುವಾಗ ಮೊದಲು ಎಕ್ಸ್ ನಿರ್ದೇಶಾಂಕವು ಆ ಬಳಿಕ ವೈ ನಿರ್ದೇಶಾಂಕವು ಬರುತ್ತದೆ ನಿರ್ದೇಶಾಂಕಗಳು ಸಮತಲದಲ್ಲಿರುವ ಒಂದು ಬಿಂದುವನ್ನು ಅನನ್ಯವಾಗಿ ವಿವರಿಸುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ ಎಕ್ಸ್ ಅಕ್ಷದಲ್ಲಿರುವ ಯಾವುದೇ ಬಿಂದುವು ಎಕ್ಸ್ ಅಕ್ಷದಿಂದ ಸೊನ್ನೆ ದೂರದಲ್ಲಿರುವುದರಿಂದ ಇಂತಹ ಪ್ರತಿಯೊಂದು ಬಿಂದುವಿನ ವೈ ನಿರ್ದೇಶಾಂಕವು ಸೊನ್ನೆ ಆಗಿರುತ್ತದೆ ಹೀಗೆ ಎಕ್ಸ್ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಝೀರೋ ರೂಪದಲ್ಲಿರುತ್ತವೆ ಇಲ್ಲಿ ಎಕ್ಸ್ ಅಂದರೆ ವೈ ಅಕ್ಷದಿಂದ ಆ ಬಿಂದುವಿಗಿರುವ ದೂರ ಅದೇ ರೀತಿ ವೈ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ವೈ ರೂಪದಲ್ಲಿರುತ್ತವೆ ಇಲ್ಲಿ ವೈ ಎಂದರೆ ಎಕ್ಸ್ ಅಕ್ಷದಿಂದ ಆ ಬಿಂದುವಿಗಿರುವ ದೂರ ಮೂಲ ಬಿಂದು ಓ ಇದರ ನಿರ್ದೇಶಾಂಕಗಳು ಯಾವುವು ಇದು ಎರಡೂ ಅಕ್ಷಗಳಿಂದ ಸೊನ್ನೆ ದೂರದಲ್ಲಿದೆ ಹೀಗೆ ಅದರ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳೆರಡೂ ಸೊನ್ನೆ ಆಗಿವೆ ಆದುದರಿಂದ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ಝೀರೋ ಒಂದು ಬಿಂದುವಿನ ನಿರ್ದೇಶಾಂಕಗಳ ಚಿಹ್ನೆಗಳು ಮತ್ತು ಆ ಬಿಂದು ಇರುವ ಚತುರ್ಥಕಗಳು ಈ ಕೆಳಗಿನಂತೆ ಸಂಬಂಧ ಹೊಂದಿರುವುದನ್ನು ನೀವು ಗಮನಿಸಿರಬಹುದು ಒಂದು ಬಿಂದುವು ಒಂದನೆಯ ಚತುರ್ಥಕದಲ್ಲಿದ್ದರೆ ಅದು ಪ್ಲಸ್ ಪ್ಲಸ್ ರೂಪದಲ್ಲಿರುತ್ತದೆ ಏಕೆಂದರೆ ಒಂದನೆಯ ಚತುರ್ಥಕವು ಧನಾತ್ಮಕ ಎಕ್ಸ್ ಅಕ್ಷ ಮತ್ತು ಧನಾತ್ಮಕ ವೈ ಅಕ್ಷಗಳಿಂದ ಆವೃತವಾಗಿದೆ ಒಂದು ಬಿಂದುವು ಎರಡನೇ ಚತುರ್ಥಕದಲ್ಲಿದ್ದರೆ ಅದು ಮೈನಸ್ ಪ್ಲಸ್ ರೂಪದಲ್ಲಿರುತ್ತದೆ ಮೂರನೆಯ ಚತುರ್ಥಕದಲ್ಲಿದ್ದರೆ ಅದು ಮೈನಸ್ ಮೈನಸ್ ರೂಪದಲ್ಲಿರುತ್ತದೆ ಹಾಗೂ ನಾಲ್ಕನೆಯ ಚತುರ್ಥಕದಲ್ಲಿದ್ದರೆ ಅದು ಪ್ಲಸ್ ಮೈನಸ್ ರೂಪದಲ್ಲಿರುತ್ತದೆ ಸಮತಲದ ಮೇಲೆ ಬಿಂದುವನ್ನು ಗುರುತಿಸುವುದು ಒಂದು ಬಿಂದುವಿನ ನಿರ್ದೇಶಾಂಕಗಳು ತ್ರೀ ಫೈವ್ ಆಗಿರಲಿ ಈ ಬಿಂದುವನ್ನು ನಿರ್ದೇಶಾಂಕ ಸಮತಲದಲ್ಲಿ ಗುರುತಿಸಲು ನಾವು ಬಯಸುತ್ತೇವೆ ಎರಡು ಅಕ್ಷಗಳಿಗೂ ಒನ್ ಸೆಂಟಿಮೀಟರ್ ಈಕ್ವಲ್ಸ್ ಒನ್ ಮಾನ ಎಂಬ ಪ್ರಮಾಣವನ್ನು ಆರಿಸಿಕೊಂಡು ನಾವು ನಿರ್ದೇಶಾಂಕ ಅಕ್ಷಗಳನ್ನು ಎಳೆಯುತ್ತೇವೆ ತ್ರೀ ಫೈವ್ ಎಂಬ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ತಿಳಿಸುವುದೆಂದರೆ ಈ ಬಿಂದುವು ಎಕ್ಸ್ ಅಕ್ಷದ ಧನಾತ್ಮಕ ದಿಕ್ಕಿನಲ್ಲಿ ವೈ ಅಕ್ಷದಿಂದ ಮೂರು ಮಾನಗಳಷ್ಟು ದೂರದಲ್ಲಿದೆ ಮತ್ತು ವೈ ಅಕ್ಷದ ಧನಾತ್ಮಕ ದಿಕ್ಕಿನಲ್ಲಿ ಎಕ್ಸ್ ಅಕ್ಷದಿಂದ ಐದು ಮಾನಗಳಷ್ಟು ದೂರದಲ್ಲಿದೆ ಮೂಲ ಬಿಂದು ಓದಿಂದ ಪ್ರಾರಂಭಿಸಿ ಎಕ್ಸ್ ಅಕ್ಷದ ಧನಾತ್ಮಕ ದಿಕ್ಕಿನಲ್ಲಿ ನಾವು ಮೂರು ಮಾನಗಳನ್ನು ಎಣಿಸುತ್ತೇವೆ ಮತ್ತು ಅನುರೂಪವಾದ ಬಿಂದುವನ್ನು ಎ ಎಂದು ಗುರುತಿಸುತ್ತೇವೆ ಈಗ ಇಂದ ಆರಂಭಿಸಿ ವೈ ಅಕ್ಷದ ಧನಾತ್ಮಕ ದಿಕ್ಕಿನಲ್ಲಿ ಚಲಿಸುತ್ತೇವೆ ಮತ್ತು ಐದು ಮಾನಗಳನ್ನು ಎಣಿಸಿ ಅನುರೂಪವಾದ ಬಿಂದುವನ್ನು ಪಿ ಎಂದು ಗುರುತಿಸುತ್ತೇವೆ ಪಿಗೆ ವೈ ಅಕ್ಷದಿಂದ ಇರುವ ದೂರ ಮೂರು ಮಾನಗಳು ಮತ್ತು ಎಕ್ಸ್ ಅಕ್ಷದಿಂದ ಇರುವ ದೂರ ಐದು ಮಾನಗಳು ಎಂದು ನೀವು ನೋಡುತ್ತೀರಿ ಹೀಗೆ ಬಿಂದುವಿನ ಸ್ಥಾನವು ಪಿ ಅಲ್ಲದೆ ಪಿಯ ಎರಡೂ ನಿರ್ದೇಶಾಂಕಗಳು ಧನ ಸಂಖ್ಯೆಗಳಾಗಿರುವುದರಿಂದ ಪಿಯು ಒಂದನೇ ಚತುರ್ಥಕದಲ್ಲಿ ಬರುತ್ತದೆ ಎಂಬುದನ್ನು ಗಮನಿಸಿ ಇದೇ ರೀತಿಯಲ್ಲಿ ಕ್ಯೂ ಫೈವ್ ಮೈನಸ್ ಫೋರ್ ಅನ್ನು ಕೂಡ ಸಮತಲದ ಮೇಲೆ ಗುರುತಿಸಬಹುದು ಈಗ ಈ ಪಾಠದ ಸಾರಾಂಶ ಒಂದು ಸಮತಲದಲ್ಲಿ ಒಂದು ವಸ್ತು ಅಥವಾ ಒಂದು ಬಿಂದುವಿನ ಸ್ಥಾನವನ್ನು ಗುರುತಿಸಲು ನಮಗೆ ಎರಡು ಲಂಬ ರೇಖೆಗಳು ಬೇಕಾಗುತ್ತದೆ ಅವುಗಳಲ್ಲಿ ಒಂದು ಕ್ಷಿತಿಜ ಸಮಾಂತರವಾಗಿಯೂ ಇನ್ನೊಂದು ಭೂಲಂಬ ದಿಕ್ಕಿನಲ್ಲೂ ಇರುತ್ತದೆ ಸಮತಲವನ್ನು ಕಾರ್ಟೀಷಿಯನ್ ಅಥವಾ ನಿರ್ದೇಶಾಂಕ ಸಮತಲವೆಂದು ಕರೆಯುತ್ತೇವೆ ಮತ್ತು ರೇಖೆಗಳನ್ನು ನಿರ್ದೇಶಾಂಕ ಅಕ್ಷಗಳೆಂದು ಕರೆಯುತ್ತೇವೆ ಕ್ಷಿತಿಜ ಸಮಾಂತರ ರೇಖೆಯು ಎಕ್ಸ್ ಅಕ್ಷವೆಂದು ಕರೆಯಲ್ಪಡುತ್ತದೆ ಮತ್ತು ಭೂಲಂಬ ರೇಖೆಯು ವೈ ಅಕ್ಷವೆಂದು ಕರೆಯಲ್ಪಡುತ್ತದೆ ನಿರ್ದೇಶಾಂಕ ಅಕ್ಷಗಳು ಸಮತಲವನ್ನು ಚತುರ್ಥಕಗಳೆಂಬ ನಾಲ್ಕು ಭಾಗಗಳಾಗಿ ವಿಭಾಗಿಸುತ್ತವೆ ಅಕ್ಷಗಳ ಛೇದನ ಬಿಂದುವು ಮೂಲ ಬಿಂದು ಎಂದು ಕರೆಯಲ್ಪಡುತ್ತದೆ ವೈ ಅಕ್ಷದಿಂದ ಒಂದು ಬಿಂದುವಿಗಿರುವ ದೂರವು ಅದರ ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ಸೂಚಕ ಎಂದು ಕರೆಯಲ್ಪಡುತ್ತದೆ ಮತ್ತು ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರುವ ದೂರವು ಅದರ ವೈ ನಿರ್ದೇಶಾಂಕ ಅಥವಾ ಲಂಬ ಸೂಚಕ ಎಂದು ಕರೆಯಲ್ಪಡುತ್ತದೆ ಒಂದು ಬಿಂದುವಿನ ಕ್ಷಿತಿಜ ಸೂಚಕ ಎಕ್ಸ್ ಮತ್ತು ಲಂಬ ಸೂಚಕ ವೈ ಆದರೆ ಎಕ್ಸ್ ವೈಗಳು ಆ ಬಿಂದುವಿನ ನಿರ್ದೇಶಾಂಕಗಳೆಂದು ಕರೆಯಲ್ಪಡುತ್ತವೆ ಎಕ್ಸ್ ಅಕ್ಷದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಝೀರೋ ರೂಪದಲ್ಲಿರುತ್ತವೆ ಮತ್ತು ವೈ ಅಕ್ಷದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ವೈ ರೂಪದಲ್ಲಿರುತ್ತವೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ಝೀರೋ ಒಂದು ಬಿಂದುವಿನ ನಿರ್ದೇಶಾಂಕಗಳು ಒಂದನೇ ಚತುರ್ಥಕದಲ್ಲಿ ಪ್ಲಸ್ ಪ್ಲಸ್ ಎರಡನೆಯ ಚತುರ್ಥಕದಲ್ಲಿ ಮೈನಸ್ ಪ್ಲಸ್ ಮೂರನೇ ಚತುರ್ಥಕದಲ್ಲಿ ಮೈನಸ್ ಮೈನಸ್ ಮತ್ತು ನಾಲ್ಕನೇ ಚತುರ್ಥಕದಲ್ಲಿ ಪ್ಲಸ್ ಮೈನಸ್ ರೂಪಗಳಲ್ಲಿರುತ್ತವೆ ಇಲ್ಲಿ ಪ್ಲಸ್ ಎಂಬುದು ಧನವಾಸ್ತವ ಸಂಖ್ಯೆಯನ್ನು ಮೈನಸ್ ಎಂಬುದು ಋಣವಾಸ್ತವ ಸಂಖ್ಯೆಯನ್ನು ಸೂಚಿಸುತ್ತವೆ ಎಕ್ಸ್ ನಾಟ್ ಈಕ್ವಲ್ ವೈ ಆದಾಗ ಎಕ್ಸ್ ವೈ ನಾಟ್ ಈಕ್ವಲ್ ಟು ವೈ ಎಕ್ಸ್ ಮತ್ತು ಎಕ್ಸ್ ಈಕ್ವಲ್ಸ್ ವೈ ಆದರೆ ಎಕ್ಸ್ ವೈ ಈಕ್ವಲ್ಸ್ ವೈ ಎಕ್ಸ್ ಈಗ ಶಬ್ದಾವಳಿ ಮೊದಲ ಪದ ಪೊವರ್ಟಿ ಇದೊಂದು ನಾಮಪದವಾಗಿದೆ ಈ ಪದದ ಅರ್ಥ ಬಡತನ ಎರಡನೆಯ ಪದ ವೆಲ್ತ್ ಇದು ಒಂದು ನಾಮಪದವಾಗಿದೆ ಈ ಪದದ ಅರ್ಥ ಸಂಪತ್ತು ಇಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗಿದೆ ಧನ್ಯವಾದಗಳು